ಈ ಹಿಂದೆ ರವಿ ಬಸ್ರೂರ್ ಅವರು ಸಲಾರ್ ಉಗ್ರಂ ರೀಮೇಕ ಅನ್ನೋ ಪ್ರಶ್ನೆಗೆ ಹೌದು ಅದು ಎಲ್ರಿಗೂ ಗೊತ್ತಿರೋ ವಿಷ್ಯನೇ ಅಂತ ಆನ್ಸರ್ ಮಾಡಿ ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಹುಟ್ಟಾಕಿದ್ರು ಅಂಡ್ ಅಲ್ಲಿಂದ ಇಲ್ಲಿವರೆಗೆ ಮೊನ್ನೆ ನೀಲ್ ಅವರ ಇಂಟರ್ವ್ಯೂ ಬರೋತನಕೂ ತುಂಬಾ ಜನಕ್ಕೆ ಅದೇ ಅಭಿಪ್ರಾಯ ಇತ್ತು ಆದ್ರೆ ಈಗ ಟ್ರೈಲರ್ ನೋಡಿದ್ಮೇಲೆ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಸಿಕ್ಕಿರತ್ತೆ ಬಸ್ರೂರ್ ಅವರು ಯಾಕಾಕ್ ಹೇಳಿದ್ರು ಅಂತ ಸಲಾರ್ ಇದು ಹೊಂಬಾಳೆ ಪ್ರೊಡಕ್ಷನ್ಸ್ ಇಂದ ಬರ್ತಾ ಇರುವಂತ ಅತಿ ದೊಡ್ಡ ಪ್ಯಾನ್ ಇಂಡಿಯನ್ ಸಿನಿಮಾ ಹಾಗೆ ಅದನ್ನ ಡೈರೆಕ್ಟ್ ಮಾಡಿರೋದು ಪ್ರಶಾಂತ್ ನೀಲ್ ಅವರು ಈ ವರ್ಷ ಎಷ್ಟೋ ಫಿಲ್ಮ್ಸ್ ರಿಲೀಸ್ ಆಗಿದೆ ಕಿತ್ಕೊಂಡು ಹೋಗಿದೆ ಬಟ್ ವರ್ಷದ ಮೊದಲನೇ ದಿನದಿಂದನೂ ಹೆವಿ ಹೈಪ್ ಇಟ್ಕೊಂಡಿದ್ದು ಈ ಸಿನಿಮಾನೇ ಅಂದ್ರೆ ಖಂಡಿತ ತಪ್ಪಾಗಲ್ಲ ಅಂತದ್ರಲ್ಲಿ ಎಲ್ಲಾ ಭಾಷೆಯವರು ಕಾಯ್ತಿರುವಾಗ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಟ್ರೈಲರ್ ಬಿಡಬೇಕು ಆರ್ ಎಲ್ಸ್ ಎಲ್ಲಾ ಲ್ಯಾಂಗ್ವೇಜ್ ಟ್ರೈಲರ್ ನ ಒಟ್ಟಿಗೆ ಬಿಡಬೇಕು ಅದನ್ನ ಬಿಟ್ಟು ನೀವುಗಳೇ ನಿಮ್ಮ ಇಂಪಾರ್ಟೆನ್ಸ್ ಎಲ್ಲಿದೆ ಅಂತ ತೋರ್ಸ್ಕೊಂಡಿದ್ದು ನನಗಷ್ಟು ಸರಿ ಕಾಣ್ಲೇ ಇಲ್ಲ ಇರ್ಲಿ ಅಂತೂ ಇಂತೂ ಕನ್ನಡ ಟ್ರೈಲರ್ ಅಂತೂ ಬಂದಿದೆ ಸೊ ಅದನ್ನ ನೋಡಿ ನನಗೇನಿಸ್ತು ಏನೆಲ್ಲ ವಿಷಯಗಳು ಇಷ್ಟ ಆಯ್ತು ಅನ್ನೋದನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಗಂಟೆನ ಟಣ್ ಠಣ್ ಅಂತ ಬಾರಿಸ್ಬಿಡಿ ಆಗಾಗ ಸಿಕ್ತಾರಣ ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಟ್ಟೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮೊದಲನೇದಾಗಿ ಇಡೀ ಟ್ರೈಲರ್ ಯಪ್ಪಾ ಈ ಏನ್ ಗುರು ಅದು ಆ ಎರಡು ದೇಶಗಳ ಮಧ್ಯೆ ಯುದ್ಧ ನಡೆಯತ್ತಲ್ಲ ಅದನ್ನ ಯಾರೋ ಹತ್ರದಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇತ್ತು ಅಲ್ಲಿನ ವಿಜುವಲ್ಸ್ ಮುಂಚೆ ನಾನು ಹಾಗೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸೆಟ್ಸ್ ಹಾಕಿದರೆ ಹೈ ಸ್ಟ್ಯಾಂಡರ್ಡ್ ವಿಕ್ಸ್ ಬಳಕೆ ಆಗಿದೆ ಅನ್ನೋದು ಗೊತ್ತಿತ್ತು ಬಟ್ ಅದರ ಜೊತೆಗೆ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಾರ್ಫೀಲ್ಡ್ ವೆಹಿಕಲ್ಸ್ ನ ಬಳಸಿದ್ದಾರೆ ಅಂತ ಕೇಳಿದಾಗ ಓಕೆ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಲೆವೆಲ್ ದೊಡ್ಡದಾಗಿ ನೆಕ್ಸ್ಟ್ ಲೆವೆಲ್ ಔಟ್ಪುಟ್ ಕೊಟ್ಟಿರ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಐ ಮೀನ್ ಪ್ರಶಾಂತ್ ನೀಲ್ ಅವರು ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿವೋ ಅದಕ್ಕಿಂತ ಒಂದು ಹೆಜ್ಜೆ ಮೇಲ್ ನಿಂತೇ ಯೋಚನೆ ಮಾಡ್ತಾರೆ ಅಂಡ್ ದಟ್ಸ್ ವೈ ಅವ್ರೇನೇ ಕಥೆ ಮಾಡಿರ್ಲಿ ನಾವು ಮಾತ್ರ ಎಕ್ಸ್ಪೆಕ್ಟ್ ಮಾಡೋದು ಅವರ ಟ್ರೀಟ್ಮೆಂಟ್ ಅಂಡ್ ಸ್ಟೈಲ್ ಆಫ್ ನರೇಷನ್ ಗೋಸ್ಕರ ಇನ್ನು ಟ್ರೈಲರ್ ಅಲ್ಲಿರೋ ಡೀಟೇಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಖಾನ್ಸಾರ್ ಅನ್ನೋ ಪ್ರಾಂತ್ಯ ಅತಿ ದೊಡ್ಡ ನಗರ ಆಗಿ ಬೆಳೆದು ನಿಂತಿದೆ ಅದ್ರ ಮೇಲೆ ಕಬ್ಜಾ ಮಾಡೋದಕ್ಕೆ ಬಂದವರು ಈಗ ಕೋಟೆನೆ ಕಟ್ಟಿ ಮೆರಿತಾ ಇದ್ದಾರೆ ಅಂಡ್ ಆ ಗ್ಯಾಪ್ ಅಲ್ಲಿ ವರದರಾಜ ಮನ್ನಾರ್ಗೆ ಪಟ್ಟಾಭಿಷೇಕ ಹಾಗೆ ಇದ್ರ ಜೊತೆಗೆ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟೋದೇ ಭಯಪಟ್ಟು ಹೊರಗಡೆ ಯಾವನೋ ಹೋಗ್ತಾನಂತಲ್ಲ ಯಾರು ಬರ್ಬಾರ್ದು ಅಂತ ಒಂದ್ ರೀತಿ ಇವನ್ನೆಲ್ಲ ನೋಡಿದಾಗ ಉಗ್ರಂ ಸಿನಿಮಾ ನೆನ್ಪಾಗ್ಬಿಡತ್ತೆ ಅದೇ ಆಗ್ಲೇ ಹೇಳದ್ನಲ ಮುಘೋರ್ ಅದನ್ನ ವಶಪಡಿಸ್ಕೊಂಡಿರೋ ಗ್ಯಾಂಗ್ಸ್ಟರ್ಸ್ ಅಲ್ಲಿನ ಮುಖ್ಯಸ್ಥನ ಮಗ ಹೀಗೆ ಬಟ್ ಅದನ್ನ ಸೈಡಿಗಿಟ್ಟು ಇನ್ನೊಂದು ಸಲ ನೋಡಿದ್ರೆ ಸಲಾರ್ ಇಬ್ರು ಪ್ರಾಣಸ್ನೇಹಿತರ ಕಥೆ ಒಬ್ಬನ ಜೀವನ ಅರಮನೆ ಒಳಗೆ ಬಟ್ ಇನ್ನೊಬ್ಬ ಅಂದ್ರೆ ನಮ್ಮ ಸಲಾರ್ ಯಾರು ಅವನ ಹಿನ್ನೆಲೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಲ್ಲ ನೆಕ್ಸ್ಟ್ ಬ್ರೇಕ್ ಡೌನ್ ವಿಡಿಯೋದಲ್ಲಿ ಮಾತಾಡೋಣ ಇನ್ನ ಸೆಟ್ಗಳನ್ನ ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಕೆಜಿಎಫ್ ಸೆಟ್ ಅಲ್ಲೇ ಶೂಟ್ ಮಾಡಿರೋ ಹಾಗಿದೆ ಅಂಡ್ ಇದನ್ನ ಕೆ ಜಿ ಎಫ್ ಯೂನಿವರ್ಸ್ಗೆ ರಿಲೇಟ್ ಮಾಡಿ ಮಾತಾಡ್ತಿದ್ದವ್ರ ಬಾಯ್ಗೆ ನೀಲ್ ಭಾಯ್ ಒಂದೇ ಸಲ ಬಟ್ಟೆ ತಿರುಕ್ ಬಿಟ್ರು ಆಲ್ಸೋ ಅವ್ರ ಯಾಕದನ್ನ ಮುಂಚೆನೆ ರಿವೀಲ್ ಮಾಡಿದ್ರು ಅಂತ ಕೇಳ್ತಿದ್ದವ್ರ ಪ್ರಶ್ನೆಗೆ ಈ ಟ್ರೈಲರ್ ಸಾಕಷ್ಟು ಉತ್ತರಗಳನ್ನ ಕೊಟ್ಟಿದೆ ಅನ್ಕೋತೀನಿ ಆ ಊರು ಅದರ ಹಿಸ್ಟರಿ ಅಲ್ಲಿರೋ ಜನ ಇಷ್ಟು ಸಾಕನ್ಸತ್ತೆ ಎಫ್ ಇಂದ ಕಥೆನ ದೂರ ಇಡೋದಕ್ಕೆ ಟೀಸರ್ ಬಂದಾಗ ಪ್ರಭಾಸ್ ಅವ್ರ ಫೇಸ್ ನೆಟ್ ತೋರಿಸಲೇ ಇಲ್ವಲ್ಲ ಅನ್ನೋ ಕೊರಗು ಪ್ರತಿಯೊಬ್ಬರಲ್ಲೂ ಇತ್ತು ನನ್ನಲ್ಲೂ ಇತ್ತು ಬಟ್ ಅದಕ್ಕೆ ರಿಪ್ಲೈ ತರ ಯಾವ ಶಾರ್ಟ್ ಅಲ್ಲಿ ನಿಲ್ಸಿದ್ರೋ ಅಲ್ಲಿಂದನೆ ಪ್ರಭಾಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದರೆ ಚೆನ್ನಾಗಿತ್ತು ಐಡಿಯಾ ಬಟ್ ಆಫ್ಟರ್ ದಟ್ ಸುಮಾರಷ್ಟು ಕಡೆ ಅವರ ಲುಕ್ ಗಮನಿಸಿದೆ ಅಂಡ್ ಲಿಟ್ರಲಿ ತುಂಬಾನೇ ಸುಧಾರಿಸಿದೆ ಕಳೆದೆರಡು ಸಿನಿಮಾಗಳಿಗಿಂತ ಹಾಗೆ ಅವರ ಪಾತ್ರನ ಪ್ರೆಸೆಂಟ್ ಮಾಡಿರೋ ರೀತಿ ಮೇ ಬಿ ಇಷ್ಟು ಸಾಕು ಅನ್ಸುತ್ತೆ ಪ್ರಭಾಸ್ ಅವರ ಫ್ಯಾನ್ಸ್ ಗೆ ಹಬ್ಬ ಮಾಡಿ ಬಿಸಾಕೋದಕ್ಕೆ ಅಡಿಷನಲ್ ಆಗಿ ಕನ್ನಡ ಭಾಷೆಯಲ್ಲಿ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಗೆ ವಸಿಷ್ಠ ಅವರು ಧ್ವನಿಯಾಗಿದ್ದಾರೆ ಅಂಡ್ ಆ ಟೋನ್ ನ ಬ್ಯಾಲೆನ್ಸ್ ಅಲ್ಲಿ ಇಡೋದಕ್ಕೆ ವಾಯ್ಸ್ ನ ಮಾಡ್ಯುಲೇಟ್ ಕೂಡ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ಭಯ ಇತ್ತು ಎಲ್ಲಿ ವಸಿಷ್ಠ ಅವರ ವಾಯ್ಸ್ ಪ್ರಭಾಸ್ ಅವ್ರನ್ನ ಓವರ್ ಡಾಮಿನೇಟ್ ಮಾಡ್ಬಿಡತ್ತೋ ಅಂತ ಸದ್ಯ ಆತರ ಏನೂ ಆಗ್ಲಿಲ್ಲ ಇನ್ನ ಬಸ್ರೂರ್ ಅವರ ಬಗ್ಗೆ ಹೆಚ್ಚಿಗೆ ಹೇಳೋದೇನ್ ಬೇಡ ಇನ್ಫ್ಯಾಕ್ಟ್ ನಾನದನ್ನ ಅಬ್ಸರ್ವ್ ಮಾಡಿದ್ದಕ್ಕಿಂತ ಜಾಸ್ತಿ ಆ ರಿದಮ್ನ ಫೀಲ್ ಮಾಡ್ತಿದ್ದೆ ಕೊನೆಯದಾಗಿ ಇಲ್ಲಿನ ಸ್ಟಾರ್ಕಾಸ್ಟ್ ತುಂಬಾ ಜನ ತುಂಬಾ ರೀತಿಯಲ್ಲಿ ಕಾಣ್ತಾ ಇದಾರೆ ಅಂಡ್ ಎಲ್ಲರದ್ದು ಇಂಪ್ಯಾಕ್ಟ್ ಇದೆ ಮುಖ್ಯವಾಗಿ ಪೃಥ್ವಿರಾಜ್ ಸುಕುಮಾರನ್ ಕನ್ನಡದ ಪ್ರಮೋದ್ ಅವರು ಗರುಡ ರಾಮ್ ಅವರು ಈಶ್ವರಿ ರಾವ್ ಇನ್ನೂ ಹಲವರು ಆದ್ರೆ ದೇವರಾಜ್ ಅವರು ಮಾತ್ರ ಎಲ್ಲೂ ಕಾಣಿಸ್ಲೇ ಇಲ್ಲ ಮೇ ಬಿ ಅವರ ಪೋರ್ಷನ್ ಈ ಸಿನಿಮಾದಲ್ಲಿ ಕಮ್ಮಿ ಇರುತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಜಾಸ್ತಿ ಇರತ್ತೆ ಅನ್ಕೋತೀನಿ ಸೊ ಟೋಟಲ್ ಆಗಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ರಿಚ್ ಆಗಿರೋ ಡೈನೋಸರ್ ಲೆವೆಲ್ ಟ್ರೈಲರ್ ಬಂದಿದೆ ವಿಷುವಲಿ ಸಿನಿಮಾ ಒಳ್ಳೆ ಟ್ರೀಟ್ ಕೊಡೋದಂತೂ ಪಕ್ಕ ಬಟ್ ಆ ವಾರ್ ಸೀಕ್ವೆನ್ಸ್ ಗಳೆಲ್ಲ ಇನ್ನೊಂದ್ ಚೂರು ಫೈನ್ ಆಗಿ ಬರಬೇಕು ಇಲ್ಲ ಅಂದ್ರೆ ಅದು ಬ್ಲಾಕ್ಔಟ್ ಎಡಿಟಿಂಗ್ ಮಧ್ಯೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ವಿಚಿತ್ರ ಆಗ್ಬಿಡತ್ತೆ ಎನಿವೇಸ್ ನಾನ್ ಹೇಳಿದ್ದು ಸಾಕು ಇನ್ನ ಟ್ರೈಲರ್ ನೋಡಿ ನಿಮಗೆ ಯಾವ ತರ ಅನ್ನಿಸ್ತು ನಿಮಗೇನೆಲ್ಲ ಫೀಲ್ ಬಂತು ಅನ್ನೋದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಅಷ್ಟರಲ್ಲಿ ಈ ರಷ್ಯಾ ಸರ್ಬಿಯಾ ಆರ್ಮಿಗಳು ಇಲ್ಲಿಗೆ ಯಾಕೆ ಬಂದಿದೆ ಈ ಸಲಾರ್ ಯಾರು ಅನ್ನೋದನ್ನ ಡೀಟೇಲ್ಡ್ ಆಗಿ ಅನಲೈಸ್ ಮಾಡಿ ಒಂದು ಬ್ರೇಕ್ ಡೌನ್ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸೈನಿಂಗ್ ಆಫ್ ಲಿಖಿತ್